ಮಹಾರಾಜ ಪರೀಕ್ಷಿತ ಶುಕಾಚಾರ್ಯರಿಗೆ ಹೇಳ್ತಾ ಇದ್ದಾನೆ. ಸ್ವಾಮಿ ಶುಕಾಚಾರ್ಯರೇ, ತಾವು ಇಷ್ಟರವರೆಗೆ ಚಂದ್ರವಂಶ ಹಾಗೂ ಸೂರ್ಯವಂಶ, ಇಲ್ಲಿ ಬಂದಂತಹ ಅನೇಕ ರಾಜರು, ಆ ಎಲ್ಲರ ಕಥೆ ರೋಮಾಂಚಕವಾದದ್ದು, ಅದ್ಭುತವಾದದ್ದು. ಏನು ಅದರೊಳಗೆ ಅದ್ಭುತ ಅಂದರೆ, ಎಷ್ಟು ದೀರ್ಘಕಾಲದ ಅಧಿಕಾರ, ಎಷ್ಟು ಸಂಪತ್ತು. ಇಷ್ಟು ಸಂಪತ್ತು, ಇಷ್ಟು ಅಧಿಕಾರ ಇದ್ದರೂ ಕೂಡ ಅವರಿಗೆ ಅವೆರಡು ದೇವರ ಮರೆವಿಗೆ ಕಾರಣ ಆಗದೆ, ಅದು ಎರಡೂ ಕೂಡ ಭಗವಂತನ ಸಾಧನೆಗೆ ಕಾರಣ ಆಯಿತಲ್ಲ, ಇದು ಭಾರಿ ಆಶ್ಚರ್ಯ. ಸಾಮಾನ್ಯವಾಗಿ ಸ್ವಲ್ಪ ಅಧಿಕಾರ, ಸ್ವಲ್ಪ ಸಂಪತ್ತುಗಳು ಬಂದರೆ ಸಾಕು, ನಾವು ಮೊದಲು ದೇವರನ್ನು ಮರೆತು ಬಿಡ್ತೀವಿ. ಸೂರ್ಯ ಚಂದ್ರ ವಂಶದ ರಾಜರು ಎಷ್ಟು ದೀರ್ಘಕಾಲದ ಅಧಿಕಾರದ ಅವಧಿ ಇತ್ತು, ಎಷ್ಟೆಲ್ಲ ಸಂಪತ್ತಿತ್ತು. ಇಷ್ಟರ ಜೊತೆಗೆ ಮುಕುಟಪ್ರಾಯವಾದ, ಮಣಿಪ್ರಾಯವಾದ ಭಗವದ್ಭಕ್ತಿ ಅವರಲ್ಲಿತ್ತಲ್ಲ, ಇದು ಆಶ್ಚರ್ಯ. ಅವರ ಚರಿತ್ರೆ, ಅವರ ಮಧ್ಯದಲ್ಲಿ ಯದುವಂಶ ಅತ್ಯಂತ ಪವಿತ್ರವಾದ ವಂಶ, ಧರ್ಮಾತ್ಮನಾದ ಆ ವಂಶದ ಮೂಲ ಪುರುಷ ಯದು ಮಹಾರಾಜ. ಆ ವಂಶದಲ್ಲಿ ಭಗವಂತ ತಾನು ಅವತಾರ ಮಾಡಿದ್ದಾನೆ. ಇಲ್ಲಿ ಹೇಳುವಾಗ ಅಂಶೇನ ಅವತೀರ್ಣಸ್ಯ, ವಿಷ್ಣು ತನ್ನ ಅಂಶದಿಂದ ಅವತಾರ ಮಾಡಿದ ಅಂದರೆ, ಭಗವಂತನಲ್ಲಿ ಎರಡು, ಒಂದು ಭಿನ್ನಾಂಶ ಅಂತ, ಇನ್ನೊಂದು ಸ್ವರೂಪಭೂತವಾದ ಅಂಶ ಅಂತ. ಇಲ್ಲಿ ಭಿನ್ನಾಂಶದ ಬಗ್ಗೆ ಹೇಳ್ತಿಲ್ಲ, ಸ್ವರೂಪ ಸ್ವರೂಪಾಂಶವೇ, ಭಗವಂತನೇ ಕೃಷ್ಣನಾಗಿ ಬಂದದ್ದು. ಏತೇ ಸಾಂಶ ಕಲಾ ಸರ್ವೇ, ಕೃಷ್ಣಸ್ತು ಭಗವಾನ್ ಸ್ವಯಂ, ನಾವು ಕೇಳಿದ್ದೇವೆ ಹಿಂದೆ, ಅಂತಹ ಸ್ವಯಂ ಭಗವಂತನೇ ಆ ವಂಶದಲ್ಲಿ ಬಂದಿದ್ದಾನಲ್ಲ. ಆ ಕೃಷ್ಣನ, ಆ ವಿಷ್ಣುವಿನ ಮಹಿಮೆ, ಪರಾಕ್ರಮ, ಶೌರ್ಯ, ಇದನ್ನು ನಮ್ಗೆ ಉಪದೇಶ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ. ಜಗತ್ ರಕ್ಷಕನಾದ ಭಗವಂತ ಆ ಯದುವಿನ ವಂಶದಲ್ಲಿ ಅವತಾರ ಮಾಡಿ ಏನೆಲ್ಲ ಲೀಲೆಗಳನ್ನು ತೋರಿಸಿದ್ದಾನೆ ವಿಸ್ತಾರ ಮಾಡಿ ಹೇಳಿ. ಯಾರಿಗೆ ಜೀವನದಲ್ಲಿ ಬೇಕುಗಳಿಲ್ಲ, ಯಾರು ವೈರಾಗ್ಯವನ್ನು ಜೀವನದಲ್ಲಿ ಹೊಂದಿರ್ತಾರೆ, ಅಂತಹ ಜನರಿಗೆ ಈ ಕೃಷ್ಣನ ಕಥೆ ಇದೆಯಲ್ಲ, ಅದು ಮತ್ತೆ 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 ಕೇಳಬೇಕು ಅನ್ನುವ ಬುದ್ಧಿ ಕೊಡುವಂಥದ್ದು. ಕೇಳುವವರ ಸಂಸಾರ ಅನ್ನುವ ರೋಗಕ್ಕೆ ಔಷಧಿಯ ರೂಪ ಭಗವಂತನ ಕಥೆ. ಅಂತಹ ಭಗವಂತನ ಮಹಿಮೆ ಯಾರು ತಾನೇ ಸಾಕಂತಾರೆ, ದಯಮಾಡಿ ನಮಗದನ್ನು ಹೇಳ್ರಿ ಅಂತ ಕೇಳ್ತಾ ಪರೀಕ್ಷಿತ ಅಂತಾನೆ. ಯುದ್ಧದಲ್ಲಿ ದೇವತೆಗಳನ್ನೂ ಕೂಡ ಹಿಮ್ಮೆಟ್ಟಿಸುವಂತಹ ಮಹಾಪರಾಕ್ರಮಿಗಳು ಅತಿರಥ ಮಹಾರಥರು, ಭೀಷ್ಮಾದಿಗಳು, ಭೀಷ್ಮದ್ರೋಣರೇ ಮೊದಲಾದ ಮಹಾರಥಿಕರಿಂದ ತುಂಬಿದ ಅಪಾರವಾದ ಕೌರವರ ಸೈನ್ಯ ಸಾಗರವನ್ನು ನನ್ನ ತಾತಂದಿರಾದ ಪಾಂಡವರು ಕೃಷ್ಣನ ಪಾದ ಕಮಲವೆಂಬ ನೌಕೆಯನ್ನು ನಂಬಿ ಅನಾಯಾಸವಾಗಿ ದಾಟಿಬಿಟ್ರಲ್ಲ. ಆ ಪಾದ ಕಮಲಗಳ ಒಡೆಯನಾದ ಆ ಕೃಷ್ಣನ ಬಗ್ಗೆ ನನಗೆ ಹೇಳ್ರಿ. ನಮ್ಮ ತಂದೆ ತಾತ ಮುತ್ತಾತಂದರ ಕಥೆ ಬಿಡಿ, ಸ್ವಯಂ ಭಗವಂತ ನನಗೆ ಭಾರಿ ಉಪಕಾರ ಮಾಡಿದ್ದಾನೆ. ಅಮ್ಮನ ಗರ್ಭದಲ್ಲಿ ನಾನಿದ್ದಾಗ ದ್ರೋಣಾಚಾರ್ಯರ ಮಕ್ಕಳು ಅಶ್ವತ್ಥಾಮಾಚಾರ್ಯರು ಬಿಟ್ಟ ಬ್ರಹ್ಮ ಶಿರೋ ಅಸ್ತ್ರ ಹೊಟ್ಟೆಯ ಒಳಗಿರುವ ನನ್ನನ್ನು ಸುಟ್ಟು ಭಸ್ಮ ಮಾಡಬೇಕು ಅಂತ ಬರ್ತಾ ಇದೆ. ಆ ಸಂದರ್ಭದಲ್ಲಿ ನಮ್ಮಮ್ಮ ಅನ್ಯಥಾ ಶರಣಂ ನಾಸ್ತಿ, ಭಗವಂತ ನಿನ್ನ ಬಿಟ್ಟರೆ ನನಗೆ ಯಾರೂ ರಕ್ಷಕರಿಲ್ಲ ಅಂತ ಆ ಕೃಷ್ಣನ ಬಳಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿದಾಗ, ಭಗವಂತ ನೀನು ಬಂದು ನನ್ನನ್ನು ಉಳಿಸಿದ್ದೀಯ,
ಜುಗೋಪಕುಕ್ಷಿಂಗತ ಆತ್ತಚಕ್ರ. ಪರೀಕ್ಷಿತನ ಕಥೆ ಎಷ್ಟು ಆಶ್ಚರ್ಯ ಅಂದರೆ, ಅಮ್ಮನ ಗರ್ಭದಲ್ಲಿದ್ದಾಗ ನಡೆದ ಘಟನೆಯನ್ನು ಕೂಡ ಈ ಮಹಾನುಭಾವ ನೆನ್ಪಿಟ್ಕೊಂಡು ಹೇಳ್ತಾ ಇದ್ದಾನೆ ಶುಕಾಚಾರ್ಯರ ಮುಂದೆ. ನಾನು ಅಮ್ಮನ ಗರ್ಭದಲ್ಲಿದ್ದೆ, ಅಂಥ ಕಾಲದಲ್ಲಿ ಆ ಭಗವಂತ ಆತ್ತಚಕ್ರ ಕೈಯಲ್ಲಿ ಚಕ್ರವನ್ನು ಹಿಡಿದು ಅಮ್ಮನ ಗರ್ಭದ ಒಳಗಿರುವ ನನ್ನನ್ನು ರಕ್ಷಣೆ ಮಾಡಿದ್ದಾನೆ. ಅಂತಹ ರಕ್ಷಕನಾದ, ಜಗದ್ರಕ್ಷಕನಾದ ಭಗವಂತನ ಕಥೆಯನ್ನು ನಮಗೆ ಹೇಳ್ರಿ. ಅವನು ಸಾಮಾನ್ಯ ಅಲ್ಲ, ಎಲ್ಲ ಪ್ರಾಣಿ ಪ್ರಪಂಚದ ಒಳಗೆ ಬಿಂಬರೂಪನಾಗಿ ಹೊರಗೆ ಕಾಲರೂಪದಿಂದಿದ್ದಾನಲ್ಲ, ಇಚ್ಛೆಯಿಂದ ಮನುಷ್ಯನಂತೆ ಜನರ ಮಧ್ಯದಲ್ಲಿ ಜನಿಸಿದ್ದಾನಲ್ಲ, ಅವನ ಕಥೆಯನ್ನು ನಮಗೆ ದಯಮಾಡ್ರಿ ಹೇಳಿ. ಇಂಥ ಮತ್ತೆ ಮತ್ತೆ ಕೃಷ್ಣನ ಕಥೆಗಾಗಿ ಪರೀಕ್ಷಿತ ಮಹಾರಾಜ ಶುಕಾಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಶುಕಾಚಾರ್ಯರು ಬಹಳ ಸಂತೋಷಪಟ್ಟು ಹೇಳ್ತಾರೆ, ದೇವರ ಕಥೆಯಲ್ಲಿ ನಿನಗೆ ಸ್ವಾಭಾವಿಕವಾದ ಆಸಕ್ತಿ ಬಂದಿದೆಯಲ್ಲಪ್ಪ, ಇದು ಬಹಳ ಸಂತೋಷ ಆಯಿತು. ನಿನ್ನ ಬುದ್ಧಿ, ನಿನ್ನ ವಿವೇಚನಾ ಶಕ್ತಿ ಸರಿಯಾಗಿ ನಿರ್ಧಾರ ಮಾಡಿದೆ, ಒಳ್ಳೆ ಕೃಷ್ಣನ ಕಥೆ ಕೇಳ್ತಾ ಇದ್ದೀಯ. ಮೋಕ್ಷಪ್ರದನಾದ ಆ ಭಗವಂತನನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಯಾರು ಪ್ರವಚನ ಮಾಡ್ತಾರೆ, ಪಾಠ ಹೇಳಿಸ್ತಾರೆ, ಹೇಳಿಸ್ತಾರೆ, ಕೇಳ್ತಾರೆ, ಇವರು ಎಲ್ಲರೂ ಕೂಡ ಹೇಗೆ ಭಗವಂತನ ಪಾದೋದ್ಭವೆಯಾದ ಗಂಗೆ ಜಗದ ಜನರ ಅಘವನ್ನೆಲ್ಲ ಪರಿಹಾರ ಮಾಡ್ತಾಳೋ, ಹಾಗೆ ಕೃಷ್ಣ ಕಥೆ ವಕ್ತಾರಂ ಪೃಚ್ಛರಕಂ ಶ್ರೋತೃನ್, ಹೇಳುವ ಕೇಳುವ ಹೇಳಿಸುವ ಎಲ್ಲರ ಪಾಪವನ್ನು ಕಳೆಯುವಂಥದ್ದು ಗಂಗೆಗೆ ಮೀರಿದ ಶಕ್ತಿ ಆ ಭಗವಂತನ ಕಥೆಗಿದೆಯಪ್ಪ. ಅಂಥ ಕೃಷ್ಣ ಕಥೆಯನ್ನು ನಿನಗೆ ಹೇಳ್ತೇನೆ ಅಂತ ಶುಕಾಚಾರ್ಯರು ಆರಂಭ ಮಾಡಿದ್ದಾರೆ. ಹಿಂದೆ ಭೂಮಿದೇವಿ ದರ್ಪಿಷ್ಠರಾದ ರಾಜರೂಪದಲ್ಲಿರುವಂತಹ ಅಸಂಖ್ಯಾತರಾದ ಅಸುರರ ಸೇನೆ ಇದು ಭಾರದಿಂದ ಪೀಡಿತಳಾಗಿದ್ದಾಳೆ, ದೇವರಲ್ಲಿ ಮೊರೆ ಹೊಕ್ಕಿದ್ದಾಳೆ, ಭೂಭಾರ ಹರಣ ಮಾಡು, ಎಲ್ಲರ ಭಾರ ಹರಣ ಮಾಡುವವ ಹರಿ, ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು ಅಂತಾರೆ ದಾಸರಾಯರು. ನಾವು ಎಲ್ಲ ನಮ್ಮ ಭಾರ ನಾವೇ ಹೊತ್ಕೋಬೇಕು ಅಂದ್ಕೊಂಡೇ ಎಲ್ಲ ತಾಪತ್ರಯಗಳಿಗೆ ಒಳಗಾಗ್ತೇವೆ. ನಿಜವಾಗಿ ನಾವು ನಮ್ಮೆಲ್ಲ ಭಾರವನ್ನು ಭಗವಂತನ ಮೇಲಿಡಬೇಕು. ಬೆಟ್ಟ ಬೆನ್ನುಳು ಹೊರೆಸಿದವರುಳು ಸಿಟ್ಟು ಮಾಡಿದನೇನೋ ಹರಿ, ಅವರಿಗೆಲ್ಲ ಅಮೃತವನ್ನೇ ಭಗವಂತ ಕೊಟ್ಟ ಕತೆ ನಾವು ಕೇಳಿದ್ದೇವೆ ಹಿಂದೆ. ಆ ನಿಟ್ಟಿನಲ್ಲಿ ಭಾರವನ್ನು ಭಗವಂತನಲ್ಲಿಡಬೇಕು, ನಾವು ಅವನ ಕಥೆಯನ್ನು ಕೇಳಬೇಕು. ಆ ನಿಟ್ಟಿನಲ್ಲಿ ನನ್ನ ಭಾರವನ್ನು ಇಳಿಸು ಅಂತ ಭೂದೇವಿ ಪ್ರಾರ್ಥನೆ ಮಾಡಿದ್ದಾಳೆ. ದೇವರ ಬಳಿ ಹೋಗುವಾಗ ಗೋರೂಪವನ್ನು ಧಾರಣೆ ಮಾಡಿದ್ದಾಳೆ, ಯಾಕಂದರೆ ಗೋಬ್ರಾಹ್ಮಣರಿಗೆ ಭಗವಂತ ಆತ್ಮೀಯ ಬಂಧು, ಭಗವಂತನ ಅವತಾರವೇ ಗೋಬ್ರಾಹ್ಮಣರಿಗಾಗಿ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಬ್ರಹ್ಮದೇವರು ಭಗವಂತನ ಅವತಾರಕ್ಕಾಗಿ ಕ್ಷೀರಸಾಗರದ ದಂಡೆಯಲ್ಲಿ ದೇವರನ್ನ ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪುರುಷಂ ಪುರುಷ ಸೂಕ್ತೇನ ಉಪತಸ್ಥೆ ಸಮಾಹಿತ. ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಪುರುಷ ಸೂಕ್ತದಿಂದ ಆ ಪರಮಾತ್ಮನನ್ನು ಪರಿಪರಿಯಾಗಿ ಸ್ತೋತ್ರ ಮಾಡಿದ್ದಾರೆ. ಅವರ ಸ್ತೋತ್ರಕ್ಕೆ ಮೆಚ್ಚಿ ದೇವದೇವೋತ್ತಮನಾದ ಭಗವಂತ ಬ್ರಹ್ಮದೇವರಿಗೆ ಹೇಳ್ತಾ ಇದ್ದಾನೆ, ವಸುದೇವ ದೇವಕಿಯರ ಕಂದನಾಗಿ ನಾನು ಭೂಮಿಯಲ್ಲಿ
ಅವತರಿಸಿ ಬರ್ತಾ ಇದ್ದೇನೆ. ಜನಿಷ್ಯತೆ ತತ್ಪ್ರಿಯಾರ್ಥಂ ಸಂಭವಂತು ಸುರಸ್ತ್ರೀಯ. ಯಾರಿಗೆಲ್ಲ ನನ್ನ ಸೇವೆ ಮಾಡುವ ಬಯಕೆ ಇದೆ, ನೀವೆಲ್ಲ ಮೊದಲೇ ಆ ಜಾಗದಲ್ಲಿ ಅವತರಿಸಿ ಬನ್ನಿ, ಜನ್ಮ ಸಾರ್ಥಕ ಮಾಡಿಕೊಳ್ಳಿ. ಹೀಗೆಲ್ಲ ಭಗವಂತ ಆಜ್ಞೆ ಮಾಡಿದಾಗ ಮೊದಲು ಬಂದವ ಶೇಷದೇವರು, ಆ ಸಂದರ್ಭದಲ್ಲಿ ಭೂಮಿಯಲ್ಲಿ ಯದುಕುಲಕ್ಕೆ ಅಧಿಪತಿಯಾಗಿ ಶೂರಸೇನ ಅನ್ನುವ ರಾಜ ಮಥುರಾ ಪಟ್ಟಣವನ್ನು ರಾಜಧಾನಿಯಾಗಿ ಮಾಡಿಕೊಂಡು ರಾಜ್ಯಭಾರ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಆ ರಾಜರ ಒಂದು ಆ ಮಧ್ಯದಲ್ಲಿ ಒಂದು ಮದುವೆ ವಿವಾಹದ ಪ್ರಸಂಗ ನಡೆದಿದೆ. ಅದೇನೆಂದರೆ ಶೂರಸೇನನ ಮಗ ವಸುದೇವ, ಆ ವಸುದೇವನ ಜೊತೆಗೆ ಯದುವಂಶದಲ್ಲಿಯೇ ಇನ್ನೊಬ್ಬ ರಾಜ ಇದ್ದ, ಅವನ ಹೆಸರು ಆಹುಕ ಅಂತ. ಅವನಿಗೆ ಇಬ್ಬರು ಮಕ್ಕಳು, ದೇವಕ ಮತ್ತು ಉಗ್ರಸೇನ. ಆಹುಕನಿಗೆ ಇಬ್ಬರು ಮಕ್ಕಳು, ಒಬ್ಬನ ಹೆಸರು ದೇವಕ, ಮತ್ತೊಬ್ಬನ ಹೆಸರು ಉಗ್ರಸೇನ. ದೇವಕನ ಮಗಳೇ ದೇವಕಿ, ಉಗ್ರಸೇನನ ಮಗನೇ ಕಂಸ. ಈ ದೇವಕಿ ದೇವಿಯನ್ನು ಯದುವಂಶದ ಶೂರನ ಮಗನಾದ ವಸುದೇವನಿಗೆ ಕೊಟ್ಟು ವಿವಾಹ ಮಾಡ್ತಾ ಇದ್ದಾರೆ. ಆ ವಿವಾಹದ ಸಂದರ್ಭದಲ್ಲಿ ಪ್ರೀತಿಯ ತಂಗಿಗೆ ಬಳುವಳಿಯಾಗಿ ಬೆಲೆ ಬಾಳುವಂತಹ ರಥ ವಜ್ರ ವೈಡೂರ್ಯವನ್ನು ಕಂಸ ಕೊಟ್ಟ. ಮೆರವಣಿಗೆ ಹೊರಟಿತು. ಸಾರಥಿಯ ಸ್ಥಾನದಲ್ಲಿ ಪ್ರೀತಿಯ ಅಣ್ಣ ಕಂಸ ಕೂತಿದ್ದಾನೆ. ಸ್ವಲ್ಪ ದೂರ ಪ್ರಯಾಣ ಮಾಡುವಾಗ ಮತ್ತೊಂದು ಅಶರೀರವಾಣಿ, ಅಸ್ಯಾಹ ತ್ವಾಂ ಅಷ್ಟಮೋ ಗರ್ಭೋ ಹಂತಾಯಾಂ ಹಯಸೇ ಬುಧಃ. ಎಂಥ ಆಶ್ಚರ್ಯ, ಇವಳ ಹೊಟ್ಟೆಯಲ್ಲಿ ಹುಟ್ಟುವ ಎಂಟನೇ ಮಗುವಿನಿಂದ ನಿನಗೆ ಮೃತ್ಯು, ಅಂತಹ ಮೃತ್ಯುವಿನ ತಾಯಿಗೆ ಮೆರವಣಿಗೆ ಮಾಡ್ತಾ ಇದ್ದೀಯಾ ಅಂತ ಹೇಳಿ ಅಶರೀರವಾಣಿ ನುಡಿದಿದೆ. ಇಷ್ಟು ಹೇಳಿದ್ದೆ ತಡ. ಸ್ವಾಭಾವಿಕವಾಗಿ ದುಷ್ಟಬುದ್ಧಿಯ ಕಂಸ ತಂಗಿಯಾದಂತಹ ದೇವಕಿಯನ್ನು ಕೊಲ್ಲಲಿಕ್ಕೆ ಉದ್ಯುಕ್ತನಾಗಿದ್ದಾನೆ. ಆ ಸಂದರ್ಭದಲ್ಲಿ ಅನೇಕ ಸಮಾಧಾನದ ಮಾತನ್ನು ಆಡಿ ವಸುದೇವ ಅಂತಾನೆ, ನೀನು ಯೋಚನೆ ಮಾಡಬೇಡ, ಇವಳ ಹೊಟ್ಟೆಯಲ್ಲಿ ಹುಟ್ಟುವ ಎಲ್ಲ ಮಕ್ಕಳನ್ನು ಪುತ್ರಾನ್ ಸಮರ್ಪಯಿಷ್ಯೇಸ್ಯಾಹ ಯತಸ್ತೆ ಭಯಮುತ್ತಿತಂ. ಇವಳ ಹೊಟ್ಟೆಯಲ್ಲಿ ಹುಟ್ಟುವ ಎಲ್ಲ ಮಕ್ಕಳನ್ನು ಕೊಡ್ತೇನೆ ಅಂತ ಅಂದ. ವರ್ಷಕ್ಕೆ ಒಂದರಂತೆ ಆರು ಮಕ್ಕಳನ್ನು ಪಡೆದ ವಸುದೇವ ಕಂಸನಿಗೆ ಕೊಟ್ಟ. ಆರು ಮಕ್ಕಳು ಹತರಾದ ಮೇಲೆ ಸ್ವಯಂ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾದ ಶೇಷದೇವರು ತಾಯಿಯ ಗರ್ಭವನ್ನು ಪ್ರವೇಶ ಮಾಡಿದ್ದಾರೆ.